ಎಲ್ಲ ಗುಂಪು ಸೇರ್ತಾರೆ, ಎಲ್ಲ ತೊಂದರೆ ಆಗಿರೋದೇ ಜನದಿಂದಾನೆ. ವಾರ ಫುಲ್ ಮಾಡಲಿ, ತಿಂಗಳು ಫುಲ್ ಮಾಡಲಿ, ಏನು ಅದೇನಿಲ್ಲ. ವಾರಕ್ಕೆ 3,000 ಅಕೌಂಟ್ಗೆ ಹಾಕ್ಬಿಡ್ಲಿ. ಒಂದು ತಿಂಗಳು ಆಯಿತು, ಜನಾನೇ ಇಲ್ಲ, ಹೇಗೆ ಮಾಡಬೇಕು ನಾವು? ಅದೇ ಶನಿವಾರ ಭಾನುವಾರ ಅಂದರೆ ಇದ್ದಿದ್ದು ಕಷ್ಟನೇ ಇರೋದೇ ಮೇಯ್ನ್. ಅದು 2 ದಿನ ಅದು ಇಲ್ಲ ಅಂದರೆ ಹೆಂಗೆ ಮಾಡೋದು ಹೇಳಿ? ಸರ್ಕಾರದಿಂದ ಏನು ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ವೋಟ್ ಹಾಕ್ಸ್ಕೊತಾರೆ, ಅವ್ರವ್ರದ್ದು ಇದು ನೋಡ್ಕೊತಾರೆ ಅಷ್ಟೇ ಹೇಳೋದು. ಬಡವ್ರಿಗಂತೂ ಭಯಂಕರ ಹೆಲ್ಪ್. ಪಾಪ ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ಗೌರ್ಮೆಂಟ್ ಕೆಲಸದವ್ರು ಬಿಡಿ, ಕುತ್ಕೊಂಡಿರೋ ದುಡ್ಡು ಇದ್ರೋ ದುಡ್ಡು ಅವ್ರಿಗೆ. ಬಡವ್ರಿಗೆ ಏನು ಮಾಡಬೇಕು? ಕೂಲಿ ಮಾಡೋರಿಗೆಲ್ಲನೂ ಎಲ್ರಿಗೂ ಇವಾಗ ಏಕ್ದಮ್ ಲಾಕ್ಡೌನ್ ಅಂತಂದರೆ ತುಂಬ ಕಷ್ಟ ಇದೆ. ವ್ಯಾಪಾರ ಇವಾಗ ಒಂದು ಮೆಚುರಿಟಿ ಬರುವಾಗ ಮತ್ತೆ ಲಾಕ್ಡೌನಿಂದ ಅವ್ನ ಪ್ರಚಾರಣದಿಂದಾನೇ ಜನಗಳು ಡೌನ್ ಆಗಿದೆ. ಅದು ಜೀವ ಉಳಿಬೇಕು ಅಂದರೆ 2 ದಿವಸ ಅವ್ರು ಏನು ಜಾಸ್ತಿ ಏನು ಮಾಡಲ್ಲ, 2 ವಾರ ಮಾಡಿದ್ದಾರೆ. 2 ವಾರ ಆದಮೇಲೆ ಕಾದು ನೋಡೋಣ ಸರ್. ಅದಕ್ಕೋಸ್ಕರ ನಾವು 2 ವ್ಯಾಕ್ಸಿನ್ ಹಾಕಿದ್ದೀವಿ. ಹಂಗೂ ಇವಾಗ ಮತ್ತೆ ಬಂದು 3ನೇ ಅಲೆ ಬಂದಿದೆ ಅಂತ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಆದರೆ ಜೀವ ಉಳಿಸ್ಕೊಬೇಕಂದ್ರೆ ವೀಕೆಂಡ್ ಕರ್ಫ್ಯೂ ಮಾಡಿರೋದು ಒಳ್ಳೇದೇ ಒಂದು ರೀತಿಲಿ. ಇನ್ನೊಂದು ವೀಕೆಂಡಲ್ಲೇ ನಮಗೆ ಬಿಸ್ನೆಸ್ ಜಾಸ್ತಿ ಆಗೋದು. ಅವತ್ತೇ ಮಾಡ್ತಾ ಇರೋದ್ರಿಂದ ಏನು ಮಾಡೋದು ಹೇಳಿ? ಪ್ರತಿಯೊಬ್ಬರಿಗೂ ತುಂಬ ಕಷ್ಟ ಬರುತ್ತೆ ಲಾಕ್ಡೌನಲ್ಲಿ. ಆ ಮೇಯ್ನು ಶನಿವಾರ ಭಾನುವಾರ ಆಗೋದ್ರಿಂದ ಜೀವನಕ್ಕೂ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ, ಎಲ್ಲೋ ಒಂದು ಕಡೆ ನಮಗೆ ಲಾಸ್ ಆಗ್ತಾ ಇದೆ. ಮಾಡೋದ್ರಿಂದ ಜನಗಳಿಗೂ ಒಳ್ಳೇದೇ. ನಿನ್ನೆ ಏನಂದರೆ ಜನಗಳು ಇದು ಮಾಡ್ತೀರಾ, ಕ್ರೋಪಸ್ ಕೊಟ್ಟಿದ್ರು ಅವರು. ಎಲ್ಲರೂ ಜನಗಳು ಈ ಥರ ತೊಂದರೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಅವರೇ ಮಾಡ್ತಾ ಇಲ್ವಲ್ಲ ಇವಾಗ, ಅವ್ರು ಮಾಡಿದ್ರೆ ಈ ಥರ ಇರ್ತಿರ್ಲಿಲ್ಲ. ಎಲ್ರಿಗೂ ತೊಂದರೆ ಇವಾಗ, ಯಾಕೆಂದರೆ ಕೂಲಿ ಮಾಡೋರಿಗೆ ಎಷ್ಟು ತೊಂದರೆ ಇದೆ. ಅವಾಗ ದುಡ್ದು ಅವಾಗ ತಿನ್ನೋರಿಗೆ ಎಷ್ಟು ಕಷ್ಟ ಇದೆ. ಇವಾಗೆಲ್ಲ ಬಂದ್ ಮಾಡಿದ್ರಂತೂ ಶನಿವಾರ ಭಾನುವಾರ ಇರೋರು ವ್ಯಾಪಾರ ಏನು ಮಾಡಬೇಕು? ಹೆಂಗೆ ಜೀವನ ನಡೆಸೋದು ಹೇಳಿ? ಹಿಂಗೆ ಮಾಡ್ತಾ ಹೋದರೆ ಹೆಂಗೆ ಮುಂದಕ್ಕೆ? ಕಷ್ಟ ಇದೆ ಅಲ್ವಾ ಇವಾಗ. ಇವಾಗ ಸರ್ಕಾರ ಅಂದರೆ ಸರ್ಕಾರ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಒಂದು ಎಲ್ರಿಗೂ ಇವಾಗ ಏಕ್ದಮ್ ಲಾಕ್ಡೌನ್ ಅಂತಂದರೆ ತುಂಬ ಕಷ್ಟ ಇದೆ ಇವಾಗ. ಏನೋ ಸರ್ಕಾರದಿಂದ ಏನೋ ಒಂದು ಹೆಲ್ಪು ಬಡವ್ರಿಗೆ ಆ ಥರ ಇದ್ದರೆ ಏನು ಯಾವುದೂ ಇಲ್ಲ. ಇಲ್ಲೇ ಒಂದು ರೇಷನ್ನು ಕೊಡೋದಿಲ್ಲ, ಏನು ಯಾವುದೂ ಇಲ್ಲ. ಯಾವ ಥರ ಇದು ಮಾಡಬೇಕು ಹೇಳಿ ನೀವೇ? ಸರ್ಕಾರನೂ ಅವರಿಗೆ ಯಾರಿಗೆ ಮಾಡಬೇಕು? ಎಷ್ಟು ಜನ ಕಷ್ಟದಲ್ಲಿದ್ದಾರೆ? ಎಲ್ಲ ಸುಮಾರು ಜನ, ಲಕ್ಷ ಜನನೇ ಇದ್ದಾರೆ ಬಿಡಿ. ಯಾರೋ ಇರೋರು ಏನೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಇರೋರು ಹೆಂಗೋ ಹೆಲ್ಪ್ ಮಾಡ್ಕೊತಾರೆ, ಅವರೆಲ್ಲ ಕಷ್ಟ ತೀರಿಸ್ಕೊತಾರೆ. ಇಲ್ದಿರೋರು ಏನು ಮಾಡ್ತಾರೆ? ನಮ್ಮಂಥವ್ರು ಅಲ್ಲಿ ದುಡ್ದು ನಾವು ತಿನ್ನೋರು ಏನು ಮಾಡಬೇಕು? ಇವಾಗ ಫುಟ್ಪಾತ್ ಅವರು ಅಷ್ಟೇ, ಅಂಗಡಿಯವರು ಅಷ್ಟೇ. ಅಂಗಡಿ ಬಾಡಿಗೆ ಕಟ್ಟಬೇಕು, ಎಲ್ಲ ಮಾಡಬೇಕು. ಹೆಂಗೆ ಮಾಡಬೇಕು ಹೇಳಿ ನೀವೇನೇ? ಅಂದರೆ ಸಹಾಯ ಮಾಡಲೇಬೇಕು, ಜನರಿಗೆ ಸಹಾಯ ಮಾಡಬೇಕು, ಕಷ್ಟದವ್ರಿಗೆ. ಮತ್ತು ಇವಾಗೆಲ್ಲ ಇವಾಗ ಒಂದು ಲೋನ್ ಕಟ್ಟೋಕ್ಕೆ ಆಗಲಿ ಪ್ರತಿಯೊಂದಕ್ಕಾಗಲಿ ತುಂಬ ಹಿಂಸೆ ಆಗುತ್ತೆ. ಇವಾಗ ಯಾರು ಇವಾಗ ಲಾಕ್ಡೌನ್ ಆಗುತ್ತಂದರೆ ಇಷ್ಟು ದಿನ ವ್ಯಾಪಾರ ಮಾಡಿದರೆ ಕೊಡಿ ಅಂತಾರೆ. ಏನು ಮಾಡಬೇಕು? ಎಲ್ಲ ಏರ್ಕೊಂಡು ಎಲ್ಲ ಪ್ರತಿಯೊಂದು ಜಾಸ್ತಿ ಆಗಿದೆ, ಯಾವುದೂ ಕಮ್ಮಿ ಆಗಿಲ್ಲ. ಕೊರೋನಾನು ಜಾಸ್ತಿಯಾಗಿ ಬೆಲೆನೂ ಜಾಸ್ತಿ ಆಗಿದೆ. ಪ್ರತಿಯೊಂದು ದಿನಸಿಯಿಂದ ತರಕಾರಿಯಿಂದ ಊದಿಂದ ಎಲ್ಲ ಜಾಸ್ತಿ ಆಗಿದೆ. ಏನು ಮಾಡಬೇಕು ಹೇಳಿ? ಇವಾಗ ಜನ ಬಂದರೆ ವ್ಯಾಪಾರ ಮಾಡ್ಬೋದು, ಜನ ಇಲ್ಲಾಂದರೆ ಏನು ಮಾಡೋದು? ಜನ ಇಲ್ಲಾಂದರೆ ಬಾಕ್ಲು ಹಾಕ್ಕೊಂಡು ಹೋಗ್ಬೇಕು. ಇವಾಗ ಮನೆ ಓನರೇ ಆಗಲಿ ಅಂಗಡಿ ಓನರ್ ಆಗಲಿ ಯಾರಾಗಲಿ ಬಿಡ್ತಾರ? ಏನಿಲ್ಲ, ಕೊಡ್ಲೇಬೇಕು ಅವ್ರಿಗೇನು. ಒಟ್ಟಿನಲ್ಲಿ ದುಡ್ಡು ಬೇಕಷ್ಟೆ. ಸರ್ಕಾರದಿಂದ ಏನು ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ವೋಟ್ ಹಾಕ್ಸ್ಕೊತಾರೆ, ಅವ್ರವ್ರದ್ದು ಇದು ನೋಡ್ಕೊತಾರೆ ಅಷ್ಟೇ ಹೇಳೋದು. ನೋಡಿ, ಇದಕ್ಕೊಂದು ಇದು ಮಾಡಿ ಅಷ್ಟೇ. ಎಲ್ಲ ಹೆಲ್ಪ್ ಆಗಬೇಕು, ಎಲ್ರಿಗೂ ಹೆಲ್ಪ್ ಆಗಬೇಕು. ಬಡವ್ರಿಗಂತೂ ಭಯಂಕರ ಹೆಲ್ಪ್. ಪಾಪ ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ನಮ್ಮ ಎಲ್ಲರೂ ಇವಾಗ ಗೌರ್ಮೆಂಟ್ ಕೆಲಸದವ್ರು ಬಿಡಿ, ಕುತ್ಕೊಂಡಿರೋ ದುಡ್ಡು ಇದ್ರೋ ದುಡ್ಡು ಅವ್ರಿಗೆ. ಬಡವ್ರಿಗೆ ಏನು ಮಾಡಬೇಕು? ಕೂಲಿ ಮಾಡೋರಿಗೆಲ್ಲನೂ ಇವಾಗ ಒಂದಿನ ಅಂಗಡಿ ಮುಚ್ಚಿದ್ರೆ ನಮಗೆಲ್ಲ ಲಾಸು. ಅದೇ ಶನಿವಾರ ಭಾನುವಾರ ಅಂದರೆ ಇದ್ದಿದ್ದು ಕಷ್ಟನೇ ಇರೋದೇ ಮೇಯ್ನ್. ಅದು 2 ದಿನ ಅದು ಇಲ್ಲ ಅಂದರೆ ಹೆಂಗೆ ಮಾಡೋದು ಹೇಳಿ? ಸರ್ ನೋಡಿ ಸರ್, ನನ್ನ ಪ್ರಕಾರ ಏನಂದರೆ ಲಾಕ್ಡೌನ್ ಮಾಡಲಿ, ವಾರ ಫುಲ್ ಮಾಡಲಿ, ತಿಂಗಳು ಫುಲ್ ಮಾಡಲಿ, ಏನು ಅದೇನಿಲ್ಲ. ವಾರಕ್ಕೆ 3,000 ಅಕೌಂಟ್ಗೆ ಹಾಕ್ಬಿಡ್ಲಿ. ಏಕೆಂದರೆ ಮನೆ ಖರ್ಚು ಬೇಕೇ ಬೇಕು. ಊಟ ಖರ್ಚು, 3 ಹೊತ್ತು ಊಟ ಮಾಡಬೇಕು ಅಂದರೆ ಒಂದು ದಿವಸಕ್ಕೆ ಮನೇಲಿ 5 ಜನ ಇರ್ತಾರೆ. 5 ಜನಕ್ಕೂ 200-300 ರೂಪಾಯಿ ಬೇಕೇ ಬೇಕು. ಆ ಲೆಕ್ಕ ಪ್ರಕಾರ 500 ರೂಪಾಯಿ ಆಗಲಿ ನಾವು ವಾರಕ್ಕೆ ಖರ್ಚಿಂದ ಕೊಟ್ಬಿಡ್ಲಿ. ಮನೆ ಬಾಡಿಗೆ ಏನಿಲ್ಲ, ಲಾಕ್ಡೌನ್ ಮಾಡಲಿ, ಆರಾಮಾಗಿ ಮಾಡಲಿ. ಇಲ್ಲಾಂದರೆ ನಮ್ಮ ದುಡಿಯೋಕೆ ಬಿಡಲಿ, ಎರಡನಾದ ಮಾಡಲಿ. ನಮ್ಮ ಪೆಟ್ರೋಲ್ ಖರ್ಚು, ನಮ್ಮ ಖರ್ಚು, ಊಟದ ಖರ್ಚೆಲ್ಲ ಬೇಕೇ ಬೇಕು. ನೋಡಿ, ಇವಾಗ ಅಜ್ಜಿ ವ್ಯಾಪಾರ ಮಾಡ್ತಾರೆ, ಹೂವು ವ್ಯಾಪಾರ. ಅವ್ರು ಡೈಲಿ 200-300 ರೂಪಾಯಿ ದುಡಿತಾರೆ. ಇವಾಗ ಕ್ಲೋಸ್ ಮಾಡೋ ಪಾಪ ಜನಗಳು ಬರಬೇಕಲ್ಲ ಅವ್ರು ದುಡಿಯೋಕ್ಕೆ. ಇವಾಗ ನಾವು ದುಡಿಬೇಕಂದ್ರೆ ನಮಗೂ ಜನಗಳು ಬರಬೇಕಲ್ಲ. ನಮ್ಮದು ಖರ್ಚಿರ್ತದೆ, ಮೆಡಿಷನ್ ಖರ್ಚು, ಅದು ಇದು ಅಂದೆಲ್ಲ ಮನೇಲಿ ಫ್ಯಾಮಿಲಿಯಲ್ಲಿ ಇರ್ತದೆ, ಓಡಾಡಿರ್ತದೆ. ಏನು ಮಾಡೋದು ಮಾಡ್ತಾಯಿದ್ದಾರೆ. ಕರೆಕ್ಟಾಗಿ ಮಾಡಲಿ. ಇವಾಗ ಅವ್ರು ನಮಗೋಸ್ಕರ ಮಾಡ್ತಾರೆ, ಸರ್ಕಾರದ ತೊಂದರೆ ಏನಿಲ್ಲ. ಬಟ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಅವರು ಯಾರ್ದು ಅಕೌಂಟಲ್ಲಿ ನೋಡಲಿ, ಬ್ಯಾಲೆನ್ಸ್ ಚೆಕ್ ಮಾಡಲಿ. ಯಾರ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದೆ, 1,000 ರೂಪಾಯಿ ಇದೆ, 2,000 ರೂಪಾಯಿ ಇದೆ, ಅವ್ರ ಅಕೌಂಟ್ಗೆ ಆರಾಮಾಗಿ ದುಡ್ಡು ಹಾಕಿ. ಯಾರ ಹತ್ರ 50 ಲಕ್ಷ, 5 ಲಕ್ಷ, 1 ಲಕ್ಷ ಅಕೌಂಟಲ್ಲಿ ಇರುತ್ತೋ ಅವ್ರಿಗೆ ಹಾಕೋಕ್ಕೆ ಹೋಗ್ಬಿಡಿ. ಯಾರ ಹತ್ರ 2,000-3,000 ಇರುತ್ತೋ ಅವ್ರ ಅಕೌಂಟ್ಗೆ ಹಾಕಿ. 3,000 ರೂಪಾಯಿ ಹಾಕಿ ವಾರಕ್ಕಾಗಿ ಅನುಕೂಲ ಮಾಡ್ಕೊಳ್ಳಿ. ಜನಕ್ಕೆ ಅನುಕೂಲ ಮಾಡಿಕೊಡಿ. ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ತೀವಿ. ಇಷ್ಟೇ ಸರ್. ವಯಸ್ಸಾದವರು ಇರ್ತಾರೆ ಅವರಿಗೆಲ್ಲ ಮೆಡಿಷನ್ಗೆಲ್ಲ ಏನು ಮಾಡ್ತಾರೆ, ಹಿಂಗೆ ಲಾಕ್ಡೌನ್ ಹಾಕ್ಬಿಟ್ರೆ ಅವ್ರಿಗೆ ಮೆಡಿಷನ್ ಬೇಕು, ಅವ್ರಿಗೆಲ್ಲ ನೋಡ್ಕೋಬೇಕು, ಹಾಸ್ಪಿಟ್ಲ್ ಖರ್ಚೆಲ್ಲ ಅವ್ರಿಗೆ ಏನು ಮಾಡಬೇಕು, ಈಗ 3 ಹೊತ್ತು ಟ್ಯಾಬ್ಲೆಟ್ಸ್ ತಗೊಳ್ಳೋರಿಗೆ ಏನು ಮಾಡಬೇಕಾಗುತ್ತೆ, ಕಷ್ಟ ಇದೆ ತುಂಬ. ಜನಗಳಿಗೆಲ್ಲ ಕೋಆಪ್ರೇಟ್ ಮಾಡಿದ್ರೇ ಒಳ್ಳೆಯದು. ಎಲ್ಲರೂ ಏನು ಗೊತ್ತಾ, ಜನ ಸೇರೋದು ಕಮ್ಮಿ ಮಾಡಬೇಕು, ಎಲ್ಲರೂ ಮಾಸ್ಕ್ ಹಾಕೋಬೇಕು, ಅದೇ ಬಂದಿರೋದು ಎಲ್ಲರಿಗೂ. ಎಲ್ಲ ಏನಾಗಿದೆ ಅಂದರೆ ಇವಾಗ ಎಲ್ಲ ಗುಂಪು ಸೇರ್ತಾರೆ, ಎಲ್ಲ ತೊಂದರೆ ಆಗಿರೋದೇ ಜನದಿಂದಾನೆ. 10 ಜನ ನಿಂತ್ಕೊಂತಾರೆ, ಒಬ್ರು ಯಾರನ್ನ ಬಂದರೆ ಒಬ್ಬರನ್ನ ಕಳಿಸ್ಬೇಕು, ಮನೆಯಿಂದ ಒಬ್ಬರನ್ನ ಕಳಿಸ್ಬೇಕು, ಇಂಥ ತೊಗೊಂಬನೆ ಅಂತ ಲಿಸ್ಟ್ ಆಗೋ ಕಳಿಸಿ ನಾವು ಕಟ್ ಕಳಿಸ್ತೀವಿ. 5 ಜನ ಬಂದು ಇದೇ ಪ್ರಾಬ್ಲಮ್ ಆಗೋದು. ಪ್ರಾಬ್ಲಮ್ ಅವ್ರವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಪಬ್ಲಿಕ್ ಫಸ್ಟ್ ಪ್ರಿಫರ್ ಕೊಡಬೇಕು, ಮಾಡಿದ್ರೆ ಎಲ್ಲ ಆಗುತ್ತೆ ಸರ್ ಅನುಕೂಲ. ಮನೆಯಲ್ಲಿ ಎಲ್ಲರ ಮನೇಲೂ ಒಬ್ಬೊಬ್ರದ್ದೇ ಇರ್ತಾರೆ ಹುಷಾರಿಲ್ದಿರೋರು ಪೇಷೆಂಟ್ಗಳು, ಅವ್ರಿಗೆಲ್ಲ ಏನು ಮಾಡೋದು ಹೇಳಿ, ಹಿಂಗೆ ಆಗ್ಬಿಟ್ರೆ ಅಂತ. ಇವಾಗೆ ನ್ಯೂಸ್ ನೋಡಿದಾಗಿಂದ ಎಂಟ್ರಿನೇ ಆಗ್ತಾಯಿಲ್ಲ, ಜನನೇ ಇಲ್ಲ. 1 ತಿಂಗಳಾಯಿತು ಜನನೇ ಇಲ್ಲ. ಹೇಗೆ ಮಾಡ್ಬೇಕು ನಾವು? ನಾವಿಷ್ಟೇ ಹೇಳ್ಕೊಳ್ಳೋದು ಜನಗಳಿಗೆ, ಎಲ್ಲರೂ ಎಲ್ಲರೂ ಇದು ಕೊಡಬೇಕು, ಎಲ್ಲರೂ ಕೋಆಪ್ರೇಟ್ ಕೊಟ್ಟರೆ ಒಳ್ಳೆಯದು. ಜನಗಳು ಹೆಂಗೆ ಅಂದರೆ ಒಂದು ಗುಂಪು ಸೇರಬಾರ್ದು, ಎಲ್ಲೇ ಹೋದರೂ ಅವರು ಮಾಸ್ಕ್ ಹಾಕ್ಕೊಂಡು ಒಂದು ಮೇಂಟೈನ್ ಮಾಡಬೇಕು. ಅದೊಂದು ಎಲ್ಲ ಗೌರ್ಮೆಂಟ್ ಅವ್ರಿಗೆ ಗೊತ್ತಿದೆ ಯಾವ ಥರ ಇದೆ ಏನು ಅನ್ನೋದು, ಎಲ್ಲ ಅವ್ರು ನೋಡಿಕೊಂಡು ಬಡವ್ರಿಗೆ ಹೆಲ್ಪ್ ಮಾಡೋದು ನೋಡಬೇಕಷ್ಟೇ. ಇವಾಗಿರೋ ಶ್ರೀಮಂತರ ಹೆಂಗೋ ಬಚಾವ್ ಆಗ್ತಾರೆ, ಬಡವ್ರು ಏನು ಮಾಡ್ತಾರೆ? ಇವಾಗ ನಿಮ್ಮಂಥವ್ರು ನಮ್ಮಂಥವ್ರು ಏನು ಮಾಡಬೇಕು? ಅಲ್ಲಿ ದುಡ್ಡು ನಾನು ತಿನ್ನಬೇಕು, ಇವಾಗ ಬಂದರೆ ನಮ್ಗೆ ಇದು ಇಲ್ಲಾಂದರೆ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಮೊದಲನೇ ಅಲೆ 2ನೇ ಅಲೆ ಬಂದು ಕರೋನಾದಿಂದ ಭಾಳ ಜನ ಸಂಕಷ್ಟದಲ್ಲಿದ್ದಾರೆ. ಈಗ ಆಲ್ರೆಡಿ 3ನೇ ಅಲೆ ಒಮ್ಮೆ ಜಾಸ್ತಿ ಆಗಿದೆ. ಪಾಪ ಸರ್ಕಾರಗಳು ಏನು ತೊಗೋಬೇಕು ತೊಗೊಳ್ಳಿ, ಇಲ್ಲ ಅಂತಿಲ್ಲ. ಸರ್ಕಾರ ಕ್ರಮಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು. ಸರ್ಕಾರ ತಗೊಳ್ಳೋ ತೀರ್ಮಾನಗಳಿಗೆ ನಾವು ಬದ್ಧರಾಗಿದ್ದಾರೆ. ಯಾಕಂದರೆ ಅವರು ಜೀವದ ಜೊತೆ ಜೀವನವೂ ಮುಖ್ಯ ಅಂತ ಆ ಥರ ಇದೆ. ಆದರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋಂಥ ಟೈಮ್ ನೋಡಿ, ಈಗ ವಾರಕ್ಕೆ 1-2 ಸಾರಿ ಲಾಕ್ ಇದು ಅಂತ ಇದ್ದಾರೆ, ವೀಕೆಂಡ್ ಕರ್ಫ್ ಅಂತಾರೆ. ಜನ ಈಗ ಆಲ್ರೆಡಿ 1 ವಾರದಿಂದ ಜನ ಬರ್ತಾಯಿಲ್ಲ, ವ್ಯಾಪಾರಗಳು ಆಗ್ತಾಯಿಲ್ಲ. ಈಗ ನಾವು ಬಾಡಿಗೆಗಳು ಕಟ್ಟಬೇಕು, ಈ ಥರ ಆದಾಗ ವ್ಯಾಪಾರಿಗಳಿಗೆ ಭಾಳ ತೊಂದರೆ ಆಗುತ್ತೆ. ಒಂದು ಇವರು ಸರ್ಕಾರದವರು ಮಾಡೋದು ಒಳ್ಳೆಯದಿದೆ, ಯಾಕೆಂದರೆ ಜನಗಳ ಜೀವದ ಜೊತೆ ಮೊದಲೆಲ್ಲ 2 ಇದನ್ನು ನೋಡಿದ್ರಿಂದ ಇವರು ಇಷ್ಟು ಕಟ್ಟುನಿಟ್ಟಿನ ಕ್ರಮ ತೊಗೋತಾ ಇದ್ದಾರೆ. ಸರ್ಕಾರ ತೊಗೊಳ್ಳೋದು ಒಳ್ಳೆಯದೇ, ಆದರೆ ದಿನನಿತ್ಯದ ವಸ್ತುಗಳ ಬೆಲೆನ ಕಮ್ಮಿ ಮಾಡಬೇಕು ದಯವಿಟ್ಟು. ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಬಡವರಿಗೆ ಭಾಳ, ಯಾಕೆಂದರೆ ಗ್ಯಾಸ್ ರೇಟ್ ಆಗಲಿ ಪ್ರತಿಯೊಂದು ರೇಟು ಜಾಸ್ತಿ. ತರಕಾರಿಗಳನ್ನ ತೊಗೊಳಕ್ಕಾಯ್ತಲ್ಲ, ಬರೀ ತರಕಾರಿಗಳನ್ನ ತೊಗೊಳಕ್ಕಾಯ್ತಲ್ಲ, ಆ ಥರ ಇದೆ. ದಯವಿಟ್ಟು ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಿನನಿತ್ಯ ಐಟಮ್ಗಳನ್ನ ದಯವಿಟ್ಟು ಕಮ್ಮಿ ಮಾಡಿಸಿ. ನಾನು ಇಷ್ಟು ಮಾತ್ರ ಹೇಳ್ತೀನಿ. ಜಗನ್ನಾಥ್ ಅಂದ್ಬಿಟ್ಟು ಲಾಕ್ಡೌನು ಅಂತಾರೆ. ನಾವೇನು ಮಾಡಬೇಕು? ಎಲ್ಲಿ ಹೋಗಂಗಿಲ್ಲ, ಬರೋಂಗಿಲ್ಲ, ಏನು ಮಾಡಾನಿ? ನಮ್ಮ ಜೀವನ ಹೆಂಗೆ ಮಾಡ್ಬೇಕು ನಾವು? ಕೈಲಾಗ್ದವ್ರು ಏನು ಮಾಡೋಕ್ಕಾಗಲ್ಲ, ಮುದುಕರು. ಹೆಂಗೆ ಮಾಡಬೇಕು? ವ್ಯಾಪಾರಗಳಿಲ್ವಲ್ಲ, ನಾವು ದುಡ್ಡು ಏನನ್ನ ನಮಗೆ ಸಹಾಯ ಮಾಡ್ಬೇಕು ಗೌರ್ಮೆಂಟ್ನಿಂದ. ವಯಸ್ಸಾದವ್ರಿಗೆ ಏನನ್ನ ಮಾಡ್ಬೇಕು ಸಹಾಯನ. ನಾವು ಎಲ್ಲಿ ಏನು ಕಷ್ಟ ಮಾಡೋಂಗಿಲ್ಲ, ಏನೂ ಇಲ್ಲ. ಏನೋ ಒಂದಿಷ್ಟು ಹೂವು ವ್ಯಾಪಾರ ಮಾಡ್ತೀವಿ, ಅದು ವ್ಯಾಪಾರ ಇಲ್ಲ. ಏನು ಮಾಡ್ಬೇಕಾ? ಕಷ್ಟ ಆಗೈತೆ ಸ್ವಾಮಿ ನಮಗೆ. ಬೆಳಗ್ಗೆ ಸಂಜೆವರೆಗೂ ಹ್ಞೂ ಇಲ್ಲೇ ಐತಿ. ಏನು ನಡೆಯೋದೇ ಇಲ್ಲ, ಸುಮ್ಮನೆ ಕುಕ್ಕಮದು. ಏನೋ ಒಂದು 50-100 ಆದರೆ ಜೀವನ ಮಾಡೋದು, ಸುಮ್ಕಾಗೋದು ಅಷ್ಟೇ. ಕಷ್ಟನೇ. ಸರ್ಕಾರದಿಂದ ಏನೋ ನಮಗೆ ಸಹಾಯ ಮಾಡಬೇಕು ಕೈಲಾಗ್ದವ್ರಿಗೆ. ಯಾರು ನೋಡ್ತಾರೆ ನಮ್ಮನ್ನು? ನಾನಿವಾಗ ಗಾಂಧಿನಗರದಲ್ಲಿದ್ದೀನಿ. ಈ ಥಿಯೇಟ್ರ್ಗಳು ಜೊತೆಗೆ ಸಿನಿಮಾ ಕ್ಷೇತ್ರ ಜಾಸ್ತಿಯಾಗಿ ನೆಲೆಯೂರಿರುವಂಥ ಗಾಂಧಿನಗರ. ಆದರೆ ಇಲ್ಲಿ ಜನಜೀವನ ಸಹಜವಾಗಿ, ಆಟೋ ಚಾಲಕರು, ವ್ಯಾಪಾರಿಗಳು, ತುಂಬ ಶಾಪಿಂಗ್ ಏರಿಯಾ ಕೂಡ ಇಲ್ಲಿ. ಹಾಗಾಗಿ ಆಟೋ ಚಾಲಕರ ಒಂದು ದೊಡ್ಡ ವರ್ಗ, ಅವರ ಬದುಕು ನಡೆಯೋದೇ ದಿನನಿತ್ಯದ ಅವತ್ತಿನ ಆದಾಯದಲ್ಲಿ ಅವತ್ತಿನ ಬದುಕು. ಸೊ ಹಾಗಾಗಿ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಏನು ಅಂತ ಹೇಳಿ ಎರಡು ನಡುವೆ ಜೀವ ಉಳಿಬೇಕಾ ಜೀವನ ಉಳಿಬೇಕಾ ಅನ್ನೋ ಪ್ರಶ್ನೆ. ಸೊ ಬನ್ನಿ, ಆಟೋ ಚಾಲಕರಿದ್ದಾರೆ, ಮಾತಾಡ್ಸೋಣ. ಸೊ ನೈಟ್ ಕರ್ಫ್ಯೂ ಆಗಲೇ ಮಾಡಿದ್ದಾರೆ, ಇವತ್ತಿಂದ ಮಾರ್ಗಸೂಚಿ ಹೊರಟಾಗಿದೆ. ಜೊತೆಗೆ ವೀಕೆಂಡ್ ಕರ್ಫ್ಯೂ. ಆಟೋ ಚಾಲಕರು ಸಹಜವಾಗಿ ಶನಿವಾರ ಭಾನುವಾರ ಒಂದು ಮಾಡಿರೋದು ಒಳ್ಳೇದು, 2 ದಿವಸ ಮಾಡಿರೋದು. ಆದರೂ ಸ್ವಲ್ಪ ತೊಂದರೆ ಆಗುತ್ತೆ. ಆದರೂ ಜೀವನ ಮೇಯ್ನ್ ಅಲ್ವಾ? ಆದರೂ ಜೀವ ಉಳಿಬೇಕು ಅಂದರೆ 2 ದಿವಸ ಅವ್ರು ಏನು ಜಾಸ್ತಿ ಏನು ಮಾಡೋದು, 2 ವಾರ ಮಾಡಿದ್ದಾರೆ. 2 ವಾರ ಆದಮೇಲೆ ಕಾದು ನೋಡೋಣ. ಈಗಾಗಲೇ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಆದರೆ ಜೀವ ಉಳಿಸ್ಕೊಬೇಕಂದ್ರೆ ಈಗ ಇದು ವೀಕೆಂಡ್ ಕರ್ಫ್ಯೂ ಮಾಡಿರೋದು ಒಳ್ಳೆಯದೇ ಒಂದು ರೀತಿಲಿ. ಬಟ್ ಯಾವುದೋ ಒಂದು ರೀತಿಲಿ ನಮಗೆ ಹೊಡೆತ ಬೀಳ್ತಾನೆ ಇದೆ. ಆದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕಾಗತ್ತೆ. सो ಈಗ ಸರ್ಕಾರ ಕೂಡ ಎಲ್ಲರ ಹಿತದೃಷ್ಟಿ ನೋಡಲೇಬೇಕು, ಆದರೆ ಅದಕ್ಕಿಂತ ಜೀವ ತುಂಬಾ ಮುಖ್ಯ ಅಲ್ವಾ? ಆದರೆ ಎಲ್ಲೋ ಒಂದು ಕಡೆ ನೀವು ಈಗಾಗಲೇ ಎರಡು ವೇವಲ್ಲಿ ಮೊದಲ ಅಲೆ ಎರಡನೇ ಅಲೆಯಲ್ಲಿ ಒದ್ದಾಡಿ ಹೋಗಿದ್ದೀರಾ. ಹೌದು, ಖಂಡಿತವಾಗ್ಲೂ ಎರಡು ಅಲೆಯಲ್ಲಿ ನಾವು ತುಂಬಾನೇ ಹೆಡ್ ಬಿದ್ದಿದೆ. ಮತ್ತು ಫೈನಾನ್ಸ್ ಕಟ್ಟಕ್ಕೆ, ಆಟೋ ಬಿಸ್ನೆಸ್ ಎಲ್ಲ ಈಗಾಗಲೇ ತುಂಬ ರಿಕವರಿ ಆಗ್ತಾ ಇರೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ನೋವು ಆಗ್ತಾ ಇದೆ ನಮಗೆ. ಈ ಮೂರನೇ ಅಲೆ ಬಂದು ನೈಟ್ ಕರ್ಫ್ಯೂ ಮತ್ತು 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ಮಾಡಿದ್ದಾರೆ. 10 ಗಂಟೆಯಿಂದ 5 ಗಂಟೆ ಮಾಡಿರೋದು ನಾವು 10 ಗಂಟೆಗಾಗಲೇ ಮನೆಗೆ ಹೋಗಿ ಸೇರ್ಕೊಬೇಕಾಗತ್ತೆ. ಎಲ್ಲ ಬ್ಯಾರಿಕೇಡ್ ಹಾಕಿ ಪೊಲೀಸರು ಚೆಕಿಂಗ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಮತ್ತು ಶನಿವಾರ ಭಾನುವಾರನೇ ಇರೋದು ಬಿಸ್ನೆಸ್ ನಮಗೆ. ಈವ್ನಿಂಗಲ್ಲಿ ಇರೋದು ಬಿಸ್ನೆಸ್ಸು ನಮಗೆ ವಾರದಲ್ಲಿ ಇರೋದೇ ಶನಿವಾರ ಭಾನುವಾರ. ಆ ಮೇಯ್ನು ಶನಿವಾರ ಭಾನುವಾರ ಆಗೋದ್ರಿಂದ ಜೀವನಕ್ಕೂ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ, ಎಲ್ಲೋ ಒಂದು ಕಡೆ ನಮಗೆ ಲಾಸ್ ಆಗ್ತಾಯಿದೆ. ಅದರಿಂದ ಸರ್ಕಾರ ಅದನ್ನು ನೋಡಬೇಕು, ನಮಗೆ ಆಗಿರೋ ನಷ್ಟನ ಸ್ವಲ್ಪ ಯಾವುದೋ ಒಂದು ರೀತಿಯಲ್ಲಿ ಇದು ಮಾಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಜೊತೆ ಯುವ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ಹೇಳಿ, ಬದುಕು ಇದರಿಂದ ತುಂಬ ಕಷ್ಟ ಆಗುತ್ತಲ್ಲ? ಹೌದು ಸರ್ ಕಷ್ಟ ಆಗುತ್ತೆ. ಏನು ಮಾಡೋದು ಹೇಳಿ? ವೀಕೆಂಡ್ ಕರ್ಫ್ಯೂ ಮಾಡ್ತೀನಿ ಅಂತಿದ್ದಾರೆ, ಮಾಡಲಿ, ಏನು ಮಾಡೋಕ್ಕಾಗುತ್ತೆ? ಈಗ ನೀವು ದುಡಿಮೆ ಅಂತ ಅನ್ನೋದೇ ಅವತ್ತಿನ ದುಡಿಮೆ, ಅವತ್ತಿನ ಊಟ. ಸೊ ದುಡಿತಾ ಇದ್ದೀರಾ, ಊಟ ಮಾಡ್ತಾ ಇದ್ದೀರಾ, ನಾಳೆ ಮತ್ತೆ ದುಡಿದ್ರೆ ನಾಳೆ ಊಟ. ಸೊ ಹೀಗಿರುವಾಗ ಹೆಂಗೆ ಇದು? ಅಂದರೆ ಒಂದು ಕಡೆ ಜೀವ ಉಳಿಸ್ಕೋಬೇಕು ಅಂತ ಹೇಳಿದರೆ ಜೀವನ ಮಾಡದೇ ಇರೋಕ್ಕಾಗುತ್ತಾ? ಲಾಕ್ಡೌನ್ ಮಾಡಲಿ ಸರ್, ಪರವಾಗಿಲ್ಲ. ಅದೇ ಏನೋ ಸ್ವಲ್ಪ ಆಟೋದವರೆಗೂ ಸ್ವಲ್ಪ ಇದು ಮಾಡಿಕೊಂಡು ಮಾಡಲಿ, ಏನು ಮಾಡೋಕ್ಕಾಗಲ್ಲ ನಮ್ಗೆ. ಅವತ್ತು ಇನ್ನೊಂದು ವೀಕೆಂಡಲ್ಲೇ ನಮಗೆ ಬಿಸ್ನೆಸ್ ಜಾಸ್ತಿ ಆಗೋದು, ಅವತ್ತೇ ಮಾಡ್ತಾ ಇರೋದ್ರಿಂದ ಏನು ಮಾಡೋದು ಹೇಳಿ? ಆಮೇಲೆ ಇನ್ನೊಂದು ಜನಗಳೆಲ್ಲ ಅವತ್ತೇ ಆಚೆ ಬರೋದ್ರಿಂದ ಮಾಡಲಿ, ಏನು ತೊಂದರೆ ಇಲ್ಲ. ಸ್ವಲ್ಪ ನೋಡಿಕೊಂಡು ಈ ಥರ ದೃಷ್ಟಿಲಿ ಏನೋ ಎಡಬೇಕು ಅಂತ ಹೇಳಿದರೆ ಮಾಡಲಿ, ಆಮೇಲೆ ನೋಡೋಣ ಏನಾಗುತ್ತೆ. ಬನ್ನಿ, ಅಂಗಡಿ ವ್ಯಾಪಾರಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಯಾವ ರೀತಿಯ ಪರಿಣಾಮ ಆಗುತ್ತೆ ವೀಕೆಂಡ್ ಕರ್ಫ್ಯೂ ಜೊತೆಗೆ ನೈಟ್ ಕರ್ಫ್ಯೂ ಇಂದ ಅಂತ ಹೇಳಿ. ಈ ಒಂದು ನಿಮ್ದೆಲ್ಲ ಬಟ್ಟೆ ಅಥವಾ ಈ ಬ್ಯಾಗ್ ಈ ಥರ ವ್ಯಾಪಾರ ಅಂತಂದರೆ ಇವಾಗ ನೋಡಿ ಒಂದು ನಾಲ್ಕೈದು ತಿಂಗಳಾಯಿತು ಓಪನ್ ಆಗಿ. ಇವಾಗ ಒಂದು ಸ್ವಲ್ಪ ಮೆಚುರಿಟಿ ಬರ್ತಾ ಇದೆ. ಆವಾಗ ನೋಡಿದ್ರೆ ಮತ್ತೆ ಈ ಕೊರೋನಾದಿಂದ ಯಾರಿಗೂ ಏನೂ ಹೇಳೋಕ್ಕಾಗಲ್ಲ, ಅಂದ್ರೂ ನಮ್ಗೆ ತೊಂದರೆ ಅಂತೂ ಇದೆ ವ್ಯಾಪಾರ. ಇವಾಗ ಒಂದು ಮೆಚುರಿಟಿ ಬರುವಾಗ ಮತ್ತೆ ಲಾಕ್ಡೌನಿಂದ ಆ ಒಂದು ಪ್ರಚಾರಣದಿಂದಾನೇ ಜನಗಳು ಡೌನ್ ಆಗಿದೆ. ಇವಾಗಲೇ ಆಲ್ರೆಡಿ ಕಡಿಮೆ. ಶನಿವಾರ ಭಾನುವಾರನೇ ನಿಮಗೆ ಸೇಲ್ ಆಗೋ ಜಾಸ್ತಿ ಬಹುಶಃ? ಹೌದು, ಮೇಯ್ನ್ ಇರೋದೇ ಒಂದು ವಾರಕ್ಕೆ ಮೇಯ್ನ್ ಬಿಸ್ನೆಸ್ಸು, ಗೌರ್ಮೆಂಟ್ ರಜಾ ಅಂತ ಇವಾಗಂತೂ ನಡೀತಾ ಇಲ್ಲ. ಅದೇ ಪ್ರಾಬ್ಲಮ್. 2 ದಿವಸ, ಅದೂ ಒಂದು ದಿವಸ ಕೂಡ ಅಲ್ಲ, ತುಂಬ ತೊಂದರೆಯಲ್ಲಿದ್ದೀವಿ ಇವಾಗ. ನಮಗೂ ಮನೆ ಫೈನಾನ್ಸು, ಸಂಬಳ ಸಿಕ್ಕಿಲ್ಲ ಅಂದರೆ ಜೀವನ ಪ್ರಾಬ್ಲಮ್ಮು ಎಲ್ಲ ಇದೆ. ಏನು ಮಾಡಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ನೋಡೋಣ, ಗೌರ್ಮೆಂಟ್ ಏನಾದರೂ ಒಂದು ಸ್ವಲ್ಪ ಕಂಟಿನ್ಯೂಸ್ ಇದು ಏನು ಮಾಡೋದು ಹೆಚ್ಚು ಕಡಿಮೆ ಏನಾದರೂ ಮಾಡಿಬಿಟ್ಟು ಈ ಜನಗಳನ್ನು ಗುಂಪು ಸೇರಿದೆ ಏನಾದರೂ ಮಾಡಿದ್ರೆ ನಮಗೂ ಒಳ್ಳೆಯದು. ವ್ಯಾಪಾರ ಮಾಡೋ ಹಂಗಿದ್ರೆ ಮಾಡೋವಂಥ ಅವಶ್ಯಕತೆ ಕೊಟ್ಟರೆ ಒಂದು ಸ್ವಲ್ಪ ಒಳ್ಳೆಯದು ಅಂತ ನೆನೆಸ್ಕೊತಾ ಇದ್ದೀವಿ. ಭಯದಲ್ಲೇ ಇದ್ದೀವಿ ಏನಾಗುತ್ತೆ ಮುಂದೆ ಅಂತ. ಆಲ್ರೆಡಿ 2 ಲಾಕ್ಡೌನ್ ಮುಗೀತು, ಏನಾಗುತ್ತೆ ಗೊತ್ತಿಲ್ಲ. ಅದೇ ಲಾಕ್ಡೌನಿಂದ ತುಂಬ ಎಲ್ಲರಿಗೂ ಕಷ್ಟ ಆಗುತ್ತೆ. ಅಂದ್ರೂ ಲಾಕ್ಡೌನ್ ಬೇಡ, ಜನರೆಲ್ಲ ಡಿಸ್ಟೆನ್ಸ್ ಸ್ವಲ್ಪ ಆ ಕಡೆ ಕಡೆ ನೋಡ್ಕೊಳ್ತೀನಿ ಅಂತ ಇದ್ದರೆ ಲಾಕ್ಡೌನ್ ಮಾಡೋದು ತುಂಬ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತುಂಬ ಕಷ್ಟ ಬರುತ್ತೆ ಲಾಕ್ಡೌನಲ್ಲಿ. ಅಂದರೆ ಎಲ್ಲರೂ ಕೂಲಿ ಕೆಲಸ ಆ ಥರ ದಿನನಿತ್ಯನ ಜೀವನ ಮಾಡ್ತಾ ಇರೋರು, ಬೆಂಗಳೂರಲ್ಲೇ ಇರೋರು, ತುಂಬ ಹೊರಗಡೆಯಿಂದ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇರೋರಲ್ಲ, ತುಂಬ ಕಷ್ಟ ಬರುತ್ತೆ. ಲಾಕ್ಡೌನ್ ಅಂತೂ ಬೇಡ. ಬೇಕೆಂದರೆ ಸ್ವಲ್ಪ ಎಲ್ಲೋಣ ಬೀಕಂಡು ಆ ಥರ ಬೀಕಂಡು ಪ್ರಾಬ್ಲಮ್ ಇಲ್ಲ, ಅದೊಂದು ಇಲ್ಲ. ಬಿಕಂಡು ಕರ್ಫ್ಯೂ ಮಾಡಿದ್ರೂ ಜನ ಡಿಸ್ಟೆನ್ಸು ಸ್ವಲ್ಪ ಎಚ್ಚರಿಕೆಯಿಂದ ಜನ ಇದ್ದಾರೆ, ಯಾವುದು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಮಾಸ್ಕ್ ಹಾಕ್ಕೊಂಡು ಆ ಥರ ಇದ್ದಾರೆ, ಪರವಾಗಿಲ್ಲ. ಎಲ್ಲ ನಾವು ಇವಾಗ ಬರ್ತೀನಿ ಇವಾಗ. ಹಾಂ, 2 ವ್ಯಾಕ್ಸಿನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ನಮ್ಮ ಸೇಫ್ಟಿ ನೋಡಲೇಬೇಕಲ್ಲ ಸರ್, ಅದಕ್ಕೋಸ್ಕರ ನಾವು 2 ವ್ಯಾಕ್ಸಿನ್ ಹಾಕಿದ್ದೀವಿ. ಹಂಗೂ ಇವಾಗ ಮತ್ತೆ ಬಂದು 3ನೇ ಅಲೆ ಬಂದಿದೆ ಅಂತ ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಇವಾಗ ನೋಡಿ 2 ಸಾರಿನೂ 2 ತಿಂಗಳು 2.5 ತಿಂಗಳು 2 ಸಾರಿ ಫಸ್ಟು 2 ತಿಂಗಳು ಊರಲ್ಲೇ ಇದ್ದು, ಮತ್ತೆ 2.5 ತಿಂಗಳು ಮತ್ತೆ ಊರಲ್ಲೇ ಇದ್ದು. ಆವಾಗ ಏನಾಗುತ್ತೆ ಅಂತಂದರೆ ನಮ್ಮದು ಫೈನಾನ್ಸು, ಮನೆ ಫೈನಾನ್ಸು ಎಲ್ಲ ನಮಗೆ ತುಂಬ ತೊಂದರೆ ಕೊಟ್ಟಿದೆ. ಅದರಿಂದ ಒಂದು ಸ್ವಲ್ಪ ಅದೆಲ್ಲ ಹೋಗಿ ಇವಾಗ ಒಂದು ಸ್ವಲ್ಪ ಲೆವೆಲಾಗಿ ಬರ್ತಾಯಿದೆ. ಅಷ್ಟೊದಕ್ಕೆ ಮತ್ತೆ 3ನೇ ಅಲೆ ಏನೂ ಮಾಡೋಕ್ಕಾಗಲ್ಲ. ತುಂಬ ತೊಂದರೆಯಲ್ಲಿ ಕಷ್ಟದಲ್ಲಿ ಇರ್ತೀವಿ. ಏನಾಗುತ್ತೆ ನೋಡೋಣ. ಗೌರ್ಮೆಂಟ್ ಒಂದು ಸ್ವಲ್ಪ ಏನಾದರೂ ಅನುಕೂಲ ಕೊಟ್ಟರೆ ತುಂಬ ಒಳ್ಳೆಯದು. ಇದೇ ಥರ ಮುಂದೆ ಹೋಗ್ತಾ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸಾಟರ್ಡೆ ಸಂಡೇ ಅಂತ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಮಾಡಿದ್ರೆ ತುಂಬ ಒಳ್ಳೆಯದೇ ಆಗುತ್ತೆ ಅನಿಸ್ತಾ ನಮಗೆ. ಮೇಯ್ನ್ ನೀವು ಹೇಳ್ದಂಗೆ ವೀಕೆಂಡೇ ನಮಗಿರೋದು ವ್ಯಾಪಾರ. ಆ ದಿವಸನೇ 2 ದಿವಸ ರಜೆ ಆಗಿದೆ. ಅದೇನಾಗುತ್ತೆ ನೋಡೋಣ. ಗೌರ್ಮೆಂಟ್ ಕಡೆಯಿಂದ ಒಂದು ಸ್ವಲ್ಪ ಅನುಕೂಲವಾಗಿ ಏನಾದರೂ ಬಂದರೆ, ರಿಸಲ್ಟ್ ಬಂದರೆ ನಮಗೂ ತುಂಬ ಒಳ್ಳೆಯದು. ನೋಡಿ ಹೆಂಗೆ ಮಾಡ್ತೀರೋ. ಬನ್ನಿ ಮತ್ತಷ್ಟು ಅಂಗಡಿಗಳಿದೆ ಜೊತೆಗೆ ಎಂದಿನಂತೆ ವ್ಯಾಪಾರ ನಡೀತಾನೆ ಇದೆ ಆದರೆ ನಾಳೆಯಿಂದ ಇದು ಕಷ್ಟ ಆಗುತ್ತೆ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಎಲ್ಲ ಸೋ ಏನು ಹೇಳ್ತೀರಾ ಬೊಂಬೆಗಳ ಅಂಗಡಿ ಸೋ ಹೇಗೆ ನಡೀತಾ ಇತ್ತು ವ್ಯಾಪಾರ ಈಗ ವ್ಯಾಪಾರಗಳು ಏನಿಲ್ಲ ಸರ್ ಈಗ ಈಗ ಬಂದ್ ಮಾಡಿದ್ಮೇಲೆ ಈಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಂದ್ ಮಾಡಬಾರದು ಹಾಗೆ ಹೋಗಬೇಕು ಅಂತ ಅಷ್ಟೇ ಬಂದ್ ಮಾಡಬಾರದು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಜನರ ಜೀವದ ಬಗ್ಗೆ ಚಿಂತೆ ಇಲ್ವಾ ಅದು ಏನು ಮಾಡಬೇಕು ಸರ್ ನಮ್ಮದು ವ್ಯಾಪಾರಗಳು ಏನಿಲ್ಲ ತುಂಬಾ ಕಮ್ಮಿನೇ ವ್ಯಾಪಾರ ಇದು ಗಾಂಧಿನಗರದ ಆಟೋ ಚಾಲಕರು ಜೊತೆಗೆ ವ್ಯಾಪಾರಿಗಳ ಮಾತು ಎಲ್ಲರಲ್ಲೂ ಒಂದೇ ಚಿಂತೆ ಕರ್ಫ್ಯೂ ಕೊಡೋದು ಜನರ ಜೀವ ಉಳಿಸುತ್ತೆ ಅಂತ ಹೇಳಿದ್ರೆ ಒಳ್ಳೆಯದು ಆದರೆ ಅದೇ ನಮ್ಮ ಜೀವನನ ಹಾಳು ಮಾಡುತ್ತೆ ಅಂತಂದರೆ ಸರ್ಕಾರ ಏನಾದರೂ ಸಹಾಯ ಮಾಡಬೇಕು ಇಲ್ಲ ಅಂತಂದರೆ ಬದುಕು ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದರೆ ನಮಗೆ ಲೋನ್ಗಳ ಇನ್ಸ್ಟಾಲ್ಮೆಂಟ್ ಇರುತ್ತೆ ಸಾಲ ಮಾಡಿಕೊಂಡು ಬದುಕು ಮಾಡ್ತಾ ಇರ್ತೀವಿ ಒಂದಷ್ಟು ಜನರಿಗೆ ಕೆಲಸ ಕೊಟ್ಟಿರ್ತೀವಿ ಅವ್ರಿಗೆ ಸಂಬಳ ಕೊಡಬೇಕು ಅವರ ನನ್ನ ಬದುಕೇ ನಡಿಬೇಕು ಅಂದರೆ ಅಂಗಡಿಯಲ್ಲಿ ವ್ಯಾಪಾರ ಆಗಬೇಕು ಶನಿವಾರ ಭಾನುವಾರ ಎರಡು ದಿನವೇ ವ್ಯಾಪಾರ ಆಗುವಂಥದ್ದು ಆ ದಿನದಲ್ಲೇ ನಮಗೆ ವೀಕೆಂಡ್ ಕರ್ಫ್ಯೂ ಮಾಡಿದರೆ ಬದುಕು ಹೇಗೆ ನಡೆಯೋದು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಇರೋ ಒಂದು ಅಳಲು ಇದೇನೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಜನ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಖಂಡಿತ ಎಲ್ಲರೂ ಕೂಡ ಏನು ಯಾವುದೇ ರೀತಿಯಲ್ಲಿ ಕೊರೋನಾನ ತಡೆಯೋಲ್ಲಿ ಕಂಪ್ಲೀಟಾಗಿ ಜನ ಅವೇರ್ ಆದರೆ ಜಾಗೃತಿ ಆದರೆ ಖಂಡಿತ ಇದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಇದರ ಜಾಗೃತಿ ನಮ್ಮ ಆಶಯ ಕೂಡ ಅದೇನೆ ನೀವು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮಾಸ್ಕ್ ಯೂಸ್ ಮಾಡಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಸೊ ನಾವೆಲ್ಲರೂ ಕೂಡ ಆ ಒಂದು ಹಾದಿಯಲ್ಲಿ ಎಚ್ಚರಿಕೆಯಿಂದ ಇರೋಣ ಯಾರೂ ಕೂಡ ಕೊರೋನಾನ ಹತ್ರನೂ ಕೂಡ ತಂದ್ಕೊಳ್ಳೋದು ಬೇಡ ಕ್ಯಾಮ್ರಾ ಪರ್ಸನ್ ವಿಷ್ಣು ಭಟ್ ಜೊತೆ ಓಂ ಸಕಲೇಶ್ಪುರ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.